ಶಾಸಕರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಪಿಎಸ್ಐ ಪರೀಕ್ಷೆಯನ್ನ ರದ್ದು ಮಾಡಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ, ಇದಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಇವತ್ತಿನ ಬೆಳವಣಿಗೆಗಳಾದ್ಮೇಲೆ ಇವತ್ತು ಸರ್ಕಾರಕ್ಕೆ ಜ್ಞಾನೋದಯ ಆದಂಗ ಅನ್ಸುತ್ತೆ. ಏನೋ ಒಂದು ಈಗ ರದ್ದ್ ಮಾಡಿ ಮರು ಪರೀಕ್ಷೆ ಮಾಡ್ತಾ ಇದ್ರೆ ಅದು ನಾವು ಸ್ವಾಗತ ಮಾಡ್ತೀನಿ. ಆದ್ರೆ ಕೆಲವು ಬಹಳಷ್ಟು ಜನ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಕೂಡ ಬರ್ದಿದ್ದಾರೆ, ಅವ್ರದ್ದು ಕೂಡ ಏನು ಗೊಂದಲ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ನಾವು ಆಯ್ಕೆ ಆಗ್ತೀವ ಇಲ್ಲ ಅಂದ್ಬಿಟ್ಟು ಅವ್ರದ್ದು ಕೆಲವು ಗೊಂದಲಗಳಿವೆ. ಸ್ವಲ್ಪ ಅವರಿಗೂ ಕೂಡ ಏನಾದ್ರೂ ಕರ್ದಿ ಮಾತಾಡಿಸುವಂತದ್ದು ಆದ್ರೆ ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಆದ್ರೆ ಏನೂ ಹಗರಣನೇ ನಡೆದಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಬಿಟ್ಟು ಇವತ್ತು ರದ್ದು ಮಾಡಿಬಿಟ್ಟು ಮರು ಪರೀಕ್ಷೆ ಮಾಡ್ತೀನಿ ಅಂತ ಹಂತಕ್ಕೆ ಬಂದಿದೆ. ಆದ್ರೆ ಇದು ಬರೇ ಆ ಪಾಟೀಲ್ ಸಿಕ್ಕದ ದಿವ್ಯಾ ಹಾಗಾರ್ಗಿ ಸಿಕ್ಕಿದ್ರು ಅಂತ ಅಷ್ಟಕ್ಕೆ ನಿಲ್ಬಾರ್ದು ತನಿಖೆ. ಅವ್ರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರು ಯಾರ ಪರವಾಗಿ ಮಧ್ಯವರ್ತಿಗಳಾಗಿದ್ರು, ದುಡ್ಡು ಯಾರ್ಯಾರಿಗೆ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ, ಸರ್ಕಾರದ ಮಟ್ಟಕ್ಕೆ ಹೋಗಿದ್ಯಾ ಅಂತ ನೀವು ಪರಿಶೀಲನೆ ಮಾಡ್ಬೇಕು. ಸುಮ್ನೆ ನನ್ನಂತವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಅಟೆನ್ಷನ್ ನ ಬೇರೆ ಕಡೆ ಡೈವರ್ಟ್ ಮಾಡೋದು ಅಥವಾ ಮರುಪರೀಕ್ಷೆ ಅಂತ ಹೇಳ್ಬಿಟ್ಟು ಗಮನ ಬೇರೆ ಕಡೆ ಸೆಳೆಯುವುದು ಅಂತದ್ ಮಾಡಬಾರ್ದು. ಈ ತನಿಖೆ ಏನಿದೆ ಸಂಪೂರ್ಣವಾಗಿ ಸರ್ಕಾರದಲ್ಲಿ ಮತ್ತೆ ಇಲಾಖೆನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ ತನಕ ಇದು ಅಪೂರ್ಣವಾದಂತ ಇನ್ವೆಸ್ಟಿಗೇಷನ್ ಆಗುತ್ತೆ. ಸರ್ಕಾರ ಬದ್ಧತೆ ತೋರಿಸಬೇಕಾಗುತ್ತೆ. ಈ ಇದು ಒಂದೇ ಎಕ್ಸಾಮ್ ಅಲ್ಲ, ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಕೂಡ ಅಕ್ರಮ ಆಗಿದೆ ಅಂತ ಕಳೆದ ಒಂದ್ ವಾರ 10 ದಿನದಿಂದ ಬರ್ತಾ ಇದೆ. ಅವೆಲ್ಲಾನು ಕೂಡ ಪರಿಶೀಲನೆ ಆಗ್ಬೇಕು. ನಮ್ಮ ಯುವಕರಿಗೆ ಉದ್ಯೋಗ ಬೇಕು, ಅಷ್ಟೇ ನಮ್ ಇಂಟ್ರೆಸ್ಟ್ ಇರೋದು. ಈಗ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರದ ಕರ್ತವ್ಯ ಏನಂತ ಹೇಳ್ತೀರಾ? ಯಾಕಂದ್ರೆ ತುಂಬಾ ಜನ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸಾಮ್ ಬರ್ದಿದ್ರು, ತುಂಬಾ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಬರ್ದಿದ್ರು, ಆದ್ರೂ ಕೂಡ ಅವರ ಸೆಲೆಕ್ಷನ್ ಆಗಿರ್ಲಿಲ್ಲ. ಸೊ ಅಂತ ಅಭ್ಯರ್ಥಿಗಳ ಕುರಿತಂತೆ ಏನ್ ಯೋಚನೆ ಮಾಡ್ಬೇಕಾಗುತ್ತೆ ಸರ್ಕಾರ? ನೋಡಿ, ಕೆಲವು ಜನ ಯಾರು ಸೆಲೆಕ್ಟ್ ಆಗಿಲ್ಲ ಬಟ್ ಪ್ರಾಮಾಣಿಕವಾಗಿ ಬರ್ದಿದ್ದಾರೆ, ಅವರಿಗೆ ರೀ ಎಕ್ಸಾಮಿನೇಷನ್ ಅಂತ ಬೇಡಿಕೆ ಇತ್ತು, ಅದು ಈ ಸರಿ ಆಗಿದೆ. ಆದ್ರೆ ಅದನ್ನ ಹೊರತುಪಡಿಸಿ ಕೆಲವು ಜನ ಸೆಲೆಕ್ಟ್ ಆಗಿದಾರಲ್ಲ, ಪ್ರಾಮಾಣಿಕವಾಗಿ ಬರೆದು ಕೂಡ ಸೆಲೆಕ್ಟ್ ಆಗಿದ್ದಾರೆ, 200ಕ್ಕಿಂತ ಹೆಚ್ಚು ಜನ ಅಂತವ್ರು ಇದ್ದಾರೆ, ಅವ್ರಿಗೆ ಏನ್ ಮಾಡ್ತೀರಾ ಅಂತ ಸರ್ಕಾರ ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಬೇಡಿಕೆ ಏನಿದೆ, FSL ರಿಪೋರ್ಟ್ ಅನ್ನ ತೆಗೆಸ್ಕೊಳ್ಳಿ, ಯಾಕಂದ್ರೆ ಎಲ್ಲರದು OMR ಶೀಟ್ ಅನ್ನ ನೀವು ತರ್ಸ್ಕೊಂಡಿದ್ದೀರಾ, ಪ್ರಾಮಾಣಿಕವಾಗಿದ್ರೆ ನಮ್ಗೆ ಮುಂದುವರಿಸಿ ಅಂತ ಅವ್ರದ್ದು ಬೇಡಿಕೆ ಇದೆ. ಸರ್ಕಾರ ಒಂದು ಸ್ಪಷ್ಟವಾದಂತ ನಿರ್ಣಯ ಅದ್ರ ಬಗ್ಗೆ ತಗೋಬೇಕು. ಓಕೆ, ಪ್ರಿಯಾಂಕರ್ಗೆ ಸರ್ ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.